ನಮಸ್ತೆ ಆತ್ಮೀಯರೇ, ನೀವೆಲ್ಲ ಸತ್ಯನಾರಾಯಣನ ಕತೆ ಕೇಳಿರ್ತೀರಿ. ಈಗ ನಾನು ಹೇಳ್ತಾ ಇರೋದು ಸತ್ಯನಾರಾಯಣನ ಕತೆ. ಒಂದೂರಲ್ಲಿ ಒಬ್ಬ ಭಾರೀ ಶ್ರೀಮಂತನಿದ್ದ. ಅವನ ಹೆಸರು ನಾರಾಯಣ ಅಂತ. ಅವನ ಭಾರೀ ಶ್ರೀಮಂತಿಕೆಗೆ ತಕ್ಕ ಹಾಗೆ ಅವನಿಗೆ 4 ಜನ ಹೆಂಡತಿರಿದ್ದರು. ಈ ಕೊನೆಯ ಹೆಂಡತಿ ಹೆಸರು ಸೌಂದರ್ಯ ಅಂತ, 3ನೇ ಹೆಂಡತಿ ಹೆಸರು ಸೌಕರ್ಯ ಅಂತ, 2ನೇ ಹೆಂಡತಿ ಹೆಸರು ಸುಮತಿ ಅಂತ, 4ನೇ ಹೆಂಡತಿ ಹೆಸರು ಸತ್ಯ ಅಂತ. ಇವನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಈ ವಯಸ್ಸಾದ ನಾರಾಯಣನಿಗೆ ಕೊನೇ ಹೆಂಡತಿ, ಕಿರೀ ಹೆಂಡತಿ ಸೌಂದರ್ಯ ಅಂತಂದರೆ ತುಂಬ ಪ್ರಾಣ ಕಣ್ರಿ. ಯಾವುದೇ ದೇಶಕ್ಕೆ ಹೋಗಲಿ, ಏನಾದರೂ ತರ್ತಿದ್ದ, ಒಡವೆ ತರ್ತಿದ್ದ, ಒಳ್ಳೊಳ್ಳೆ ಬಟ್ಟೆಗಳು ತರ್ತಿದ್ದ, ಏನಾದರೂ ರುಚಿ ರುಚಿಯಾದ ಹಣ್ಣು ಹಂಪಲಗಳು ತಂದು ಅಥವಾ ಸ್ವೀಟ್ಸ್ ತಂದು ಕೊನೇ ಹೆಂಡತಿಗೆ ಕೊಡ್ತಾ ಇದ್ದ. ಹೀಗೆ ನಡೆದಿತ್ತು. ಇನ್ನು ನಾರಾಯಣನ 3ನೇ ಹೆಂಡತಿ ಸೌಕರ್ಯ ಇದ್ದಾಳಲ್ಲ, ಅವಳು ಕೂಡ ಸೌಂದರ್ಯದ ರಾಶಿಯವಳು, ಸೌಂದರ್ಯದ ಗಣಿ. ಇವಳನ್ನು ಮಾತ್ರ ಎಲ್ಲಾದರೂ ಸಭೆ ಸಮಾರಂಭಗಳಿದ್ದರೆ, ಫಂಕ್ಷನ್ಸ್ ಇದ್ದರೆ, ರಾಜಕೀಯ ಸಭೆ ಸಮಾರಂಭಗಳಿದ್ದರೆ ತನ್ನ ಜೊತೆ ಕರ್ಕೊಂಡೋಗ್ತಿದ್ದ. ಆದರೆ ಈ ನಾರಾಯಣನಿಗೆ ತನ್ನ 3ನೇ ಹೆಂಡತಿ ಸೌಕರ್ಯಗಳ ಮೇಲೆ ಒಂದು ಕಣ್ಣು ಯಾವಾಗಲೂ ಕೂಡ. ತನಗೆ ವಯಸ್ಸಾಗಿದೆ, ಇವಳು ತುಂಬ ಸುಂದರಿಯಾಗಿದ್ದಾಳೆ, ಯಾರ ಜೊತೆಯಲ್ಲಾದರೂ ಓಡೋಗ್ಬಿಟ್ರೆ ಅನ್ನುವ ಸಂಶಯ ಅವನ ಅಂತರಾಳದಲ್ಲಿ ಮನೆ ಮಾಡಿಕೊಂಡಿತ್ತು. ಆದರೆ ಯಾವತ್ತೂ ಅದನ್ನು ವ್ಯಕ್ತಪಡಿಸಲಿಲ್ಲ. ಇನ್ನು ನಮ್ಮ ನಾರಾಯಣನ 2ನೇ ಹೆಂಡತಿ ಸುಮತಿ ತುಂಬ ಬುದ್ಧಿವಂತೆ ಕಣ್ರಿ. ನಾರಾಯಣ ಇಷ್ಟು ಶ್ರೀಮಂತ ಆಗಲಿಕ್ಕೆ ಕಾರಣ ಇವಳೇ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಯಾಕೆಂತಂದರೆ ನಾರಾಯಣನಿಗೆ ಬಿಸ್ನೆಸ್ ರಿಲೇಟೆಡ್ ಏನೇ ಸಮಸ್ಯೆ ಬಂದರೂ ಕೂಡ ಅವನು ಫಸ್ಟ್ ಕನ್ಸಲ್ಟ್ ಮಾಡ್ತಾ ಇದ್ದಿದ್ದೇ ತನ್ನ 2ನೇ ಹೆಂಡತಿ ಸುಮತಿಯನ್ನು. ಅಷ್ಟು ಚತುರೆ ಅವಳು, ಬುದ್ಧಿವಂತೆ. ಇನ್ನು ನಾರಾಯಣನ 1ನೇ ಹೆಂಡತಿ, ಅವಳ ಹೆಸರು ಸತ್ಯ ಅಂತ ಹೇಳಿದ್ದೆ, ಅವಳು ನಾರಾಯಣನಿಗೆ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಹಾಗಿತ್ತು. ಯಾವತ್ತೋ ಮದುವೆ ಆದ ದಿವಸ ಅವಳ ಮುಖ ನೋಡಿದ್ದೆ ಹೊರತು, ಇನ್ನು ಉಳಿದ ಮಡದಿಯರು ಬಂದ ಮೇಲೆ ಅವಳನ್ನು ಭಾಳ ನಿರ್ಲಕ್ಷ್ಯ ಮಾಡಿಬಿಟ್ಟ ನಮ್ಮ ನಾರಾಯಣ. ಆದರೂ ಕೂಡ ನಾರಾಯಣನಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸುವ ವ್ಯವಸ್ಥೆ ಮಾಡ್ತಿದ್ಲು. ಅವನ ಎಲ್ಲ ವ್ಯವಸ್ಥೆಗಳಿಗೂ ಹಿಂದೆ ಇದ್ದುಕೊಂಡು ಅವಳು ನೋಡ್ಕೊಳ್ತಿದ್ಲು. ಇಷ್ಟಾದರೂ ಕೂಡ ಈ ನಮ್ಮ ಕಥಾನಾಯಕ ನಾರಾಯಣ ಭಾಳ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದ ಕಂಡ್ರೆ 1ನೇ ಹೆಂಡತಿನ. ಹೀಗೆ ಜೀವನ ಸಾಗ್ತಾ ಇತ್ತು. ನಾರಾಯಣನಿಗೆ ಸ್ವಲ್ಪ ವಯಸ್ಸಾಯಿತು. ಸಹಜವಾಗಿ ವಯಸ್ಸಾದಮೇಲೆ ಬರ್ತಕ್ಕಂಥ ಕೆಲವು ಕಾಯಿಲೆಗಳು ಅವನಿಗೆ ಕಾಣಿಸ್ಕೊಳ್ತು. ಒಂದು ದಿವಸ ತಪಾಸಣೆಗೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚಲಾಯಿತು. ಅದು 3ನೇ ಹಂತದಲ್ಲಿದೆ ಅಂತ ಪತ್ತೆ ಹಚ್ಚಲಾಯಿತು. ಡಾಕ್ಟ್ರ್ ಹೇಳಿದ್ರು, ನಾರಾಯಣ ಅವರೇ, ನೀವು ಏನೇ ಚಿಕಿತ್ಸೆ ಮಾಡಿದ್ರು ಒಬ್ಬೊಬ್ಬ ಅಂದರೆ ಇನ್ನೊಂದು ತಿಂಗಳು ಬದುಕ್ಬೋದು ಅಂತ ಹೇಳಿದಾಗ ನಾರಾಯಣನಿಗೆ ಬಹಳ ವೇದನೆ ಆಯಿತು. ಮನೆಗೆ ಬಂದು ತಕ್ಷಣ ಅವನು ಯೋಚನೆ ಮಾಡ್ತಾನೆ, ನಾನು ಈಗ ಭಾರಿ ಶ್ರೀಮಂತ, ನನ್ನ ಶ್ರೀಮತಿಗೆ ತಕ್ಕ ಹಾಗೆ ಈ ಜೀವನದಲ್ಲಿ ನನಗೆ 4 ಜನ ಹೆಂಡತಿರಿದ್ದಾರೆ, ಆದರೆ ನಾನು ಸತ್ತೋದರೆ ಪರಲೋಕದಲ್ಲಿ ಒಬ್ಬನೇ ಆಗಿಬಿಡ್ತೀನಲ್ಲ, ಅವ್ಯಕ್ತ ಭಯ ಕಾಣಲಿಕ್ಕೆ ಶುರುವಾಯಿತು. ಹೀಗೆ ಭಯ ಬಂದಿದ್ದ ತಕ್ಷಣ ನಾನು ಯಾಕೆ ಒಂಟಿ ಆಗಬೇಕು, ನನ್ನ ಹೆಂಡತಿರಿದಾರಲ್ಲ, ಅವ್ರನ್ನ ತುಂಬ ಪ್ರೀತಿಸ್ತೀನಲ್ಲ, ಸೊ ನನ್ನ ಸಾವಿನಲ್ಲಿ ಅವರು ಕೂಡ ಜೊತೆಯಾಗಿ ನನ್ನ ಜೊತೆ ಬರ್ಬೋದು ಮುಂದೆ ಅಂಥೇಳಿ ಕೊನೇ ಹೆಂಡತಿನ ಕರೆದ ಸೌಂದರ್ಯನ. ಸೌಂದರ್ಯ, ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಡಾಕ್ಟ್ರ್ ಹೇಳಿದ್ರು ನೀನು ಹಬ್ಬಬ್ಬ ಅಂದರೆ ಇನ್ನು 1 ತಿಂಗಳು ಉಳಿತೀಯ ಅಂತ ಹೇಳಿದ್ರು. ನಾನು ಸತ್ತರೆ ನಾನು ಒಂಟಿ ಆಗಿಬಿಡ್ತೀನಿ, ನೀನು ಕೂಡ ನನ್ನ ಸಾವಿನಲ್ಲಿ ಜೊತೆ ಆಗ್ತೀಯ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಆಗಲ್ಲ, ನೋ ವೇ, ಒಂದೇ ಮಾತು ಹೇಳಿ ಮುಖಾನೂ ನೋಡದೆ ಹೊರಟೋಗ್ತಾಳೆ. ಈ ಮಾತು ಕೇಳಿ ಈ ಶ್ರೀಮಂತನಿಗೆ ಬಹಳ ದುಃಖ ಆಗೋಯಿತು. ಆದರೂ ಸಾವರಿಸಿಕೊಂಡು ಇನ್ನೂ 3 ವಿಕೆಟ್ ಇದೆಯಲ್ಲ ಅಂತ ಲೆಕ್ಕಾಚಾರ ಮಾಡಿಕೊಂಡು 3ನೇ ಹೆಂಡತಿನ ಕರೆದ ಸೌಕರ್ಯನ. ಸೌಕರ್ಯ, ಡಾಕ್ಟ್ರ್ ಹೀಗೆ ಹೇಳಿದ್ದಾರೆ, ನಾನು ಇನ್ನೇನು ಸಾವನ್ನಪ್ತಾ ಇದ್ದೀನಿ ಕೆಲವೇ ದಿವಸಗಳಲ್ಲಿ, ನೀನು ನನ್ನ ಸಾವಿನಲ್ಲಿ ಜೊತೆಯಾಗಿ ಬರ್ತೀಯ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಏ ಮುದುಕ, ಈ ದಿನಗಳಿಗಾಗಿ ನಾನು ಕಾಯ್ತಾ ಇದ್ದೆ, ನೀನು ಎಲ್ಲೇ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದರೂ ಕೂಡ ನಿನ್ನ ಅಂತರಂಗದಲ್ಲಿ ಒಂದು ಸಂಶಯ ನನ್ನ ಮೇಲಿತ್ತು, ಯಾರ ಜೊತೆಯಲ್ಲಾದರೂ ಓಡೋಗ್ತಾಳೆ ಅಂತ. ಈಗ ಸರಿಯಾದ ಸಮಯ ಬಂದಿದೆ, ನೀನು ಸತ್ತರೆ ನಾನು ಇನ್ನೊಬ್ಬರ ಜೊತೆ ಓಡೋಗ್ತೀನಿ ಅಂತ ಮುಖಕ್ಕೆ ನೇರವಾಗಿ ಹೇಳಿ ಅವಳು ತಡಮಾಡದೆ ಹೊರಟವರು. ಈ ಮಾತು ಕೇಳಿ ನಾರಾಯಣನಿಗೆ ಯಾರೋ ಊದ್ದನೆಯ ಚಾಕು ತಗೊಂಡು ಎದೆಯಲ್ಲಿ ಕಸಕ್ಕಂತ ತಿವಿದಾಗ ಆಯಿತು. ಬಹಳ ದುಃಖ, ಬಹಳ ವೇದನೆ ಆಗೋಯ್ತು ಅವನಿಗೆ ಈ ಮಾತು ಕೇಳಿ. ಆದರೂ ಕೂಡ ಸಾವರಿಸಿಕೊಂಡು
ಎರಡನೇ ಹೆಂಡತಿನ ಕರೆದು ಕೇಳ್ತಾನೆ, ಸುಮತಿ ಹೀಗೀಗಾಗಿದೆ, ನಾನು ತೀರಿ ಹೋಗ್ತಾ ಇದ್ದೀನಿ, ನಾನು ಒಂಟಿ ಆಗ್ಬಿಡ್ತೀನಿ, ನೀನು ನನ್ನ ಸಾವಿನಲ್ಲಿ ಜೊತೆ ಆಗ್ತೀಯ ಅಂತ ಕೇಳಿದ್ದಕ್ಕೆ, ಐ ಆಮ್ ವೆರಿ ಸಾರಿ ರೀ, ನಾನು ಅಬ್ಬಬ್ಬ ಅಂತಂದರೆ ಸ್ಮಶಾನದವರೆಗೂ ಬಂದು ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಅಂತ್ಯಕ್ರಿಯೆ ಮಾಡಿ ನಿಮ್ಮ ಮುಖದ ಮೇಲೆ ಮೂರು ಹಿಡಿ ಮಣ್ಣು ಹಾಕಿ ಬರ್ತೀನಿ ರೀ, ಅದಕ್ಕಿಂತ ಹೆಚ್ಚಿಂದು ಏನೂ ನಿರೀಕ್ಷೆ ಮಾಡಬೇಡಿ ಅಂಥೇಳಿ ಅವಳು ಹೊರಟೋದು. ಈ ಮಾತು ಕೇಳಿ ಭರವಸೆಯೇ ಹೊರಟೋಯ್ತು ನಾರಾಯಣನಿಗೆ, ತಲೆ ಮೇಲೆ ಬರಸಿಡಲು ಬಡ್ದಂಗೆ ಆಯಿತು, ಕೋಮಾಗ ಹೊರಟೋದ, ಮೂರ್ಛೆ ಹೋಗ್ಬಿಟ್ಟ. ಆ ಮೂರ್ಛೆಯಲ್ಲಿ ಎಷ್ಟೊತ್ತಿದ್ನೋ ಗೊತ್ತಿಲ್ಲ, ಕಣ್ಣು ಮುಚ್ಚಿಬಿಟ್ಟಿದ್ದಾನೆ, ಇನ್ನೇನು ಸಾವಿಗೆ ಹತ್ತಿರ ಆಗ್ತಾ ಇದ್ದಾನೆ. ದೂರದಲ್ಲಿ ಅಸ್ಪಷ್ಟವಾದ ಮಾತುಗಳು ಅವನ ಕಿವಿಗೆ ಬೀಳ್ತಾ ಇದೆ, ರೀ ನಾನು ಬರ್ತೀನಿ ರೀ, ನಿಮ್ಮ ಜೊತೆ ಬರ್ತೀನಿ ರೀ, ನೀವೆಲ್ಲೋದ್ರೂ ಸರಿಯೇ, ನರ್ಕಕ್ಕೆ ಹೋದರೂ ಸರಿಯೇ, ಸ್ವರ್ಗಕ್ಕೆ ಹೋದರೂ ಸರಿಯೇ, ನಾನು ನಿಮ್ಮ ಜೊತೆಯಾಗಿ ಬರ್ತೀನಿ ಅನ್ನೋ ಮಾತುಗಳು ಕೇಳ್ತಾ ಇದೆ ಈ ಶ್ರೀಮಂತ ನಾರಾಯಣನಿಗೆ. ಆದರೆ ಕಣ್ಣು ತೆರೆಯೋಕ್ಕಾಗ್ತಾ ಇಲ್ಲ, ಭಾಳ ಕಷ್ಟಪಟ್ಕೊಂಡು ಯಾರ್ದು ಈ ಮಾತುಗಳು, ಯಾರು ಈ ವ್ಯಕ್ತಿ ಅಂತ ಸಾವರಿಸ್ಕೊಂಡು ಕಣ್ಣು ಬಿಟ್ಟು ನೋಡ್ತಾನೆ. ದೂರದಲ್ಲಿ ಒಂದು ಕೃಶವಾದ ದೇಹ, ಸರಿಯಾಗಿ ಆರೈಕೆ ಇಲ್ಲದೆ ಸ್ವರ್ಗ ಹೋಗಿರ್ತಕ್ಕಂಥ ಒಂದು ದೇಹ ಕಾಣ್ತಾ ಇದೆ. ಮುಖದ ಪರಿಚಯ ಆಯಿತು, ನೀನು ಸತ್ಯ ಅಲ್ವಾ ಅಂತ ಹೇಳಿದಾಗ, ಹೌದು ರೀ, ನಿಮ್ಮ ಸತ್ಯ ಕಣ್ರಿ, ನಿಮ್ಮ ಮೊದಲನೇ ಹೆಂಡತಿ ಕಣ್ರಿ, ನೀವು ನಿರ್ಲಕ್ಷ್ಯ ಮಾಡಿದ್ರು ಕೂಡ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ರೀ, ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದಾಗ, ಶ್ರೀಮಂತ ಅಂದ್ಕೊಂಡ, ಅಯ್ಯೋ ನಾನು ನಿನ್ನ ಮೋಸ ಮಾಡಿದೆ, ಉಳಿದವ್ರನ್ನೆಲ್ಲ ಆರೈಕೆ ಮಾಡಿ ಉಳಿದವ್ರನ್ನೆಲ್ಲ ನೋಡ್ಕೊಂಡು ನಿನ್ನ ನಿರ್ಲಕ್ಷ್ಯ ಮಾಡಿದೆ. ಆ ದುಃಖದಲ್ಲೇ ತಾನು ದೇಹ ಬಿಟ್ಟು ಹೋಗ್ತಾನೆ. ಇಲ್ಲಿಗೆ ನಾರಾಯಣನ ಕತೆ ಮುಗಿಯಿತು. ಈಗ ನೀವು ಇದು ಒಂದು ಕತೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಿ, ಆದರೆ ಇದು ಕತೆಯಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಕತೆ. ನಮ್ಮ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ನಾಲ್ಕು ಜನ ಹೆಂಡತಿರಿರ್ತಾರೆ. ಆ ಕೊನೇ ಹೆಂಡತಿ ಇದ್ಲಲ್ಲ ಸೌಂದರ್ಯ, ಅದು ಯಾರಪ್ಪ ಅಂತಂದರೆ, ಆ ಸೌಂದರ್ಯ ಅನ್ನೋದು ನಮ್ಮ ದೇಹನೇ. ಆ ಕೊನೆಯ ಹೆಂಡತಿ ಈ ನಮ್ಮ ದೇಹವೇ. ನೋಡಿ, ನಾವು ಕೂಡ ಜೀವನದಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ವಿ ದೇಹಕ್ಕೆ, ಒಳ್ಳೊಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡ್ವಿ, ಒಳ್ಳೊಳ್ಳೆ ಊಟ ಕೊಟ್ಟಿವಿ, ಒಳ್ಳೊಳ್ಳೆ ಒಡವೆ ಹಾಕ್ಕೊಂಡ್ವಿ, ಆದರೂ ಕೂಡ ಈ ದೇಹ ಸಾವಿನಲ್ಲಿ ನಮ್ಮ ಜೊತೆ ಆಗಲಿಲ್ಲ, ಸತ್ತಾಗ ಧಬ್ ಅಂತ ಬಿದೋಗ್ತದೆ. ಇನ್ನು ಮೂರನೇ ಹೆಂಡತಿ ಯಾರಪ್ಪ ನಮ್ಮ ಬದುಕಲ್ಲಿ ಅಂತಂದರೆ, ಸೌಕರ್ಯ. ನಾವು ಸೌಕರ್ಯಕ್ಕಾಗಿ ಕಾರ್ ಇಟ್ಕೊಂಡಿದ್ದೇವೆ, ಸೌಕರ್ಯಕ್ಕಾಗಿ ಮನೆ ಮಠ ಇಟ್ಕೊಂಡಿದ್ದೇವೆ, ಸೌಕರ್ಯಕ್ಕಾಗಿ ಒಂದು ಉದ್ಯೋಗ ಇಟ್ಕೊಂಡಿದ್ದೇವೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನಾವು ಸತ್ತರೆ ಅವೆಲ್ಲ ಪರರ ಪಾಲಾಗ್ತವೆ. ನಮ್ಮ ಕಾರು ಬೇರೆಯವ್ರದ್ದಾಗ್ತದೆ, ನಮ್ಮ ಮನೆ ಬೇರೆಯವ್ರದ್ದಾಗ್ತದೆ, ನಮ್ಮ ವೃತ್ತಿ ಬೇರೆಯವ್ರದ್ದಾಗ್ತದೆ, ನಮ್ಮ ದುಡ್ಡು ಕಾಸು ಕೂಡ ಬೇರೆಯವ್ರದ್ದೇ. ಅವಳು ಹಾಗೆ ಹೇಳಿದ್ಲು, ನೀನು ಸತ್ತರೆ ನಾನು ಬೇರೆಯವ್ರು ನೋಡ್ಕೊಳ್ತೀನಿ ಅಂತ. ಇನ್ನು ಈ ಎರಡನೇ ಹೆಂಡತಿ ಸುಮತಿ ಇದ್ದಾಳಲ್ಲ, ಅವಳು ಯಾರು ನಮ್ಮ ಲೈಫಲ್ಲಿ ರೆಪ್ರೆಸೆಂಟ್ ಮಾಡ್ತಾಳೆ ಅಂತಂದರೆ, ಅದು ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ನೆಂಟರು, ಇವರೆಲ್ಲ ನಮ್ಮ ಏಳಿಗೆಯಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅವರ ಸಲಹೆ, ಅವರ ಸಹಕಾರದಿಂದಲೇ ನಾವು ಜೀವನದಲ್ಲಿ ಮೇಲೆ ಬರೋಕ್ಕಾಗಿದ್ದಿದ್ದು. ಇವರೆಲ್ಲ ಎಲ್ಲಿಗೆ ಬರ್ತಾರೆ, ಸಲಹೆ ಸಹಕಾರ ಅವರೆಲ್ಲ ಕೊನೆಗೆ ಸ್ಮಶಾನದವರೆಗೂ ಬಂದು ನಾವು ಸತ್ತಾಗ ನಮ್ಮ ಮೇಲೆ ಮೂರು ಹಿಡಿ ಮಣ್ಣು ಹಾಕಿ ಬರ್ತಾರೆ ಹೊರತು ನಮ್ಮ ಸಾವಿನಲ್ಲಿ ಇವರು ಕೂಡ ಜೊತೆಯಾಗುವುದಿಲ್ಲ. ಇನ್ನು ಈ ಸತ್ಯ ಅನ್ನುವ ಮೊದಲನೇ ಹೆಂಡತಿ, ಶ್ರೀಮಂತನ ಮೊದಲನೇ ಹೆಂಡತಿ ಯಾರು ರೆಪ್ರೆಸೆಂಟ್ ಮಾಡ್ತಾಳೆ ಅಂತಂದರೆ, ಅದು ನಮ್ಮ ಆತ್ಮ, ಅಂದರೆ ನಮ್ಮ ಸೋಲ್. ವೆಲ್ಕಮ್ ವಿತ್ ಅಸ್ ವೆರ್ ಎವರ್ ವಿ ಗೋ. ಆತ್ಮ ಅನ್ನುವುದೇ ಸತ್ಯ. ಹೀಗೆ ಸತ್ಯ ಇಲ್ಲದೆ ಸತ್ತ ನಾರಾಯಣನ ಕತೆ ನಾನು ಹೇಳಿದ್ದು. ನೀವು ಹಾಗಾಗಬಾರ್ದು, ಸತ್ಯನಾರಾಯಣ ಆಗಬೇಕಾದ್ರೆ ಆ ಸತ್ಯವನ್ನು ಸ್ಮರಣೆ ಮಾಡಬೇಕು, ಅಂದರೆ ಆತ್ಮಮುಖಿ ಆಗಬೇಕು, ಅಂತರ್ಮುಖಿ ಆಗಬೇಕು, ಆತ್ಮವನ್ನು ಗಮನಿಸ್ಕೋಬೇಕು. ಆತ್ಮಕ್ಕೆ ಆದ್ಯತೆ ಕೊಡುವುದೇ ಆಧ್ಯಾತ್ಮ, ಆತ್ಮವನ್ನು ಅಧ್ಯಯನ ಮಾಡುವುದೇ ಅಧ್ಯಾತ್ಮ. ಸೊ ಆತ್ಮಮುಖಿ ಆಗಬೇಕಾದ್ರೆ ಧ್ಯಾನ ಮಾಡಬೇಕು. ಧ್ಯಾನದ ಮೂಲಕ ನಮ್ಮ ಮೊದಲನೇ ಪತ್ನಿ, ನಮ್ಮ ಮೊದಲನೇ ಹೆಂಡತಿ, ಅಂದರೆ ಆತ್ಮ ಸತ್ಯ, ದೇಹ ಮಿಥ್ಯ ಎನ್ನುವ ಸತ್ಯವನ್ನು ಅರಿತಾಗ ನಮಗೆ ಸಾಕ್ಷಾತ್ಕಾರವಾಗ್ತದೆ. ಧನ್ಯವಾದಗಳು.